ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷರ್ ಕೆಆರ್ ಹಿಂದಿನ ವಿಡಿಯೋದಲ್ಲಿ ಎರಡು ಕಗ್ಗ ಮತ್ತು ಅದರ ಭಾವಾರ್ಥವನ್ನು ನೋಡಿದ್ದೇವೆ ಈ ಕಗ್ಗದ ಈ ವಿಡಿಯೋದಲ್ಲಿ ಮೂರು ಕಗ್ಗ ಮತ್ತು ಅದರ ಭಾವಾರ್ಥವನ್ನು ನೋಡೋಣ ಪ್ಲೀಸ್ ನೋಡಿ ಗ ನೀ ಸೃಷ್ಟಿ ಬಾಳಿ ನರ್ತವದೇನು ಬಗೆದು ಬಿಡಿಸುವರಾರು ಸೋಜಿಗವನಿದನು ಜಗವ ನಿರವಿಸಿದ ಕೈ ಒಂದು ಆದೊಡೇ ಏಕೆಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಇದರ ಭಾವಾರ್ಥ ಈ ಸೃಷ್ಟಿಯು ಒಗಟೆ ಈ ಬಾಳಿನ ಅರ್ಥವೇನು ಈ ಜಗತ್ತನ್ನು ಸೃಷ್ಟಿಸಿದ ಕೈ ಒಂದೇ ಆದರೂ ಸಮಾನತೆ ಏಕಿಲ್ಲ ಎಂಬ ಪ್ರಶ್ನೆಗೆ ಡಿ ವಿ ಜಿ ಅವರು ಹೇಳುತ್ತಾರೆ ಎಲ್ಲ ಜೀವಿಗಳಲ್ಲಿ ಇರುವ ಚೇತನವು ಜ್ಞಾನ ಸ್ವರೂಪ ಆದರೆ ಕೆಲವರು ಜ್ಞಾನಿಗಳು ಮತ್ತು ಕೆಲವರು ಏಕಿಲ್ಲ ಎಂದರೆ ಕೆಲವರ ಕನ್ನಡಿಯನ್ನು ಒರೆಸಿ ಶುದ್ಧವಾಗಿ ಇಟ್ಟಿಕೊಂಡರೆ ಮತ್ತು ಕೆಲವರ ಕನ್ನಡಿಯ ಮೇಲೆ ಧೂಳು ಕೂತಿರುವುದು ಅದನ್ನು ಕೂಡ ಒರೆಸಿದರೆ ಅದು ಕೂಡ ಪ್ರಕಾಶಿಸುತ್ತಾ ಶುದ್ಧ ಬಿಂಬವನ್ನು ಪ್ರತಿಫಲಿಸುತ್ತದೆ ಹಾಗೆ ಮುಂದಿನಗಗ್ಗ ಮುತ್ತಿರುವುದು ಇಂದು ಭೂಮಿಯನು ಅದೊಂದು ದುರ್ದೈವ ಮೃತ್ಯು ಕುಣಿಯು ತಲೆಹನು ಕೇಕೆ ಹಾಕುತ್ತಲಿ ಸುತ್ತಿಬುದು ತಲೆಯನು ಅನುದಿನವೂ ಲೋಕದ ವಾರ್ತೆ ಎತ್ತಲ್ಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಇದರ ಭಾವಾರ್ಥ ಈ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳುತ್ತಾರೆ ದಿನ ಬೆಳಗ್ಗೆ ಎದ್ದು ಟಿ ವಿ ಪತ್ರಿಕೆಯನ್ನು ನೋಡಿದರೆ ಬರೇ ಸಾವಿನ ಸುದ್ದಿ ತುಂಬಿರುತ್ತದೆ ದೇಶ ದೇಶಗಳ ನಡುವೆ ಕಾದಾಟ ಮತೀಯ ಜಗಳ ಕುರ್ಚಿಗಾಗಿ ಕಾದಾಟ ಇವು ದಿನಾಲೂ ನಡೆಯುವ ಕಥೆ ಇದು ಒಂದು ದಿನದ ಕತೆ ಅಲ್ಲ ಇದು ದಿನಾಲೂ ಎಲ್ಲ ಕಡೆ ನಡೆಯುವ ಕಥೆ ಎಂದು ಹೇಳುತ್ತಾರೆ ಹಾಗೆ ಮುಂದಿನ ಕಗ್ಗ ರಾಮನಿರ್ದಂದು ರಾವಣನೊಬ್ಬ ಇದ್ದನಲ್ಲ ಭೀಮ ನಿರ್ದಂದು ದುಶಾಸನನ್ ಓರ್ವನ್ ಈ ಮಹಿಯೋಳ್ ನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀನ್ ಮಂಕುತಿಮ್ಮ ಇದರ ಭಾವಾರ್ಥ ಈ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳುತ್ತಾರೆ ಅನ್ಯಾಯ ಈ ಜಗತ್ತಿನಲ್ಲಿ ಬಹಳ ಹಿಂದಿನಿಂದಲೂ ಬೆಳೆದು ಬಂದಿದೆ ಅದಕ್ಕೆ ಉದಾಹರಣೆಯಾಗಿ ರಾಮ ಇದ್ದಾಗ ರಾವಣನೊಬ್ಬ ಇದ್ದ ಭೀಮ ಇದ್ದಾಗ ದುಶಾಸನನು ಕೂಡ ಇದ್ದ ಅದರ ಅರ್ಥ ಧರ್ಮ ಇದ್ದಾಗ ಅದನ್ನು ತುಳಿಯಲು ಅಧರ್ಮ ಕೂಡ ಇತ್ತು ಹಾಗಾಗಿ ನಮ್ಮ ಗುರಿ ಸಾಧಿಸಬೇಕು ಎಂದರೆ ಕಷ್ಟ ನಷ್ಟ ಆನಂದವಿಲ್ಲದ ದಾರಿ ಇರುವುದೇ ಇಲ್ಲ ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದು ಎರಡೂ ಇದೆ ಅದರ ಜೊತೆ ನಾವು ಜೀವಿಸಬೇಕು ಎನ್ನುತ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ